ಅರೆ ನೀವು ನೋಡ್ತೀರಾ, ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಸ್ಟ್ ಅವರು, ಅವ್ರಿಗೆ ನೋಡೋಕ್ಕಾಗತ್ತೆ ಯಾಕೆ ನಮ್ಮ ಹುಡುಗಿಗೆ ನೋಡೋಕ್ಕಾಗಲ್ಲ ಅಂತ. ದಿಸ್ ಈಸ್ ದ ರಿಯಾಕ್ಷನ್. ನಾನು ನಮ್ಮ ಮೇಲೆ ಡಿಪೆಂಡ್ ಅಲ್ವಾ, ನಾವು ನಮ್ಮ ಲೈಫನ್ನು ಹೆಂಗೆ ಲೀಡ್ ಮಾಡ್ತೀವಿ ಅಂತ. 6 to 6 ಈಸ್ ಮೈ ವರ್ಕಿಂಗ್ ಅವರ್ಸ್. ಸೊ 6 to 6 ವಾಟ್ ಎವರ್ ಇಟ್ ಇಸ್, 6 to 2 ವಾಟ್ ಎವರ್ ಐ ಆಮ್ ವರ್ಕಿಂಗ್ ಆದಮೇಲೆ ಐ ಆಮ್ ಜಸ್ಟ್ ಅ ಕಾಮನ್ ಪರ್ಸನ್ ಹ್ಯಾಸ್ ಆಲ್. ಅವರು ಸಹ ಹೇಳ್ತಾರೆ ಕಿ ಹಾಂ ಅಲಿಶನಾ, ಓ ಅವಳದು ಡಿಸ್ಕೋ ಡ್ಯಾನ್ಸ್ ನೋಡಿದೀಯ, 1 ನಿಮಿಷ ನಾನು ತೋರಿಸ್ತೀನಿ ಅಂತ. ಈಗ ಏನು ಗೊತ್ತಾ, ಐಟಮ್ ಸಾಂಗ್ಸ್ ಓನ್ಲಿ ಜೆಂಟ್ಸ್ ನೋಡುವಂಥದ್ದು ಅಂತ ಅಂದ್ಕೊಂಡ್ಬಿಟ್ರಿ. ಅದು ಹಾಗೆ ಇರಲಿಲ್ಲ ನನ್ನ ಲೈಫಲ್ಲಿ. ಲೇಡೀಸ್ ಅವರು ಸಪೋರ್ಟ್ ಮಾಡಿದರು ನನಗೆ. ಏನು ಐಟಮ್ ಸಾಂಗ್ಸ್ಗೆ ಬೇಕು ಅಂತ ನಾವು ಏನು ಕಲಿತು ಬರಲ್ಲ, ಅದು ನಾವು ಯಾರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಲ್ವಾ, ಅವರೇ ನಮ್ಗೆ ಕಲಿಸ್ತಾರೆ ಕಿ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಐಟಮ್ ಸಾಂಗ್. ಅಂದರೆ ಫಸ್ಟ್ ಮೇ ಬಿ ಅನ್ಕಂಫರ್ಟೇಬಲ್ ಫೀಲ್ ಆಗಿರ್ಬೋದು ಸೆಕೆಂಡ್ ಸಾಂಗ್ಗೆ ಥರ್ಡ್ ಸಾಂಗ್ಗೆ, ಬಟ್ ಲೇಟರ್ ಲೇಟರ್ ನನಗೆ ಏನು ಅನಿಸಿತ್ತು ಕಿ ಇವ್ರು ನಮ್ಮ ಜನ ಅಲ್ವಾ, ನಮ್ಮ ಜನದಲ್ಲಿ ಏನು ಮುಜುಗರ. ರಿಯಲ್ ಆಗಿರ್ಬೇಕು, ನನಗೆ ಯಾವಾಗಲೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ನನಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಇವತ್ತು ಕಾರಣನೇ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್. ನಾನು ಒಂದು ಗ್ರೌಂಡಿಂದ ಮೇಲೆ ಬಂದಿದ್ದೀನಿ. ಐ ಹ್ಯಾವ್ ನೆವರ್ ಜಂಪ್ಡ್ ಅಂಡ್ ಕಮ್. ಅಲ್ಲ, ನೀವು ಈ ತರ ಎಕ್ಸ್ಪೋಸ್ ಬಟ್ಟೆ ಹಾಕಕ್ ಸ್ಟಾರ್ಟ್ ಮಾಡಿದ್ದೆ ಅವಾಗ, ಮುಂಚೆನೂ ಮಾಡ್ತಾ ಇದ್ರಾ ಎಕ್ಸ್ಪೋಸ್ ಬಟ್ಟೆ ಎಲ್ಲ? ಇಲ್ಲ 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 ಇಲ್ಲ, ನಾನು ಅದು ಸ್ಟಾರ್ಟ್ ಮಾಡಿದ್ದು ನಂದು ಸೆಕೆಂಡ್ ಸಾಂಗ್ ಅಲ್ಲಿ, ಐ ಥಿಂಕ್ ಸೊ ಸೆಕೆಂಡ್ ಆರ್ ಥರ್ಡ್ ಸಾಂಗ್ ಅಲ್ಲಿ. ನಾನು ಒಂದು ಫಸ್ಟ್ ನಾರ್ಮಲ್ ಆಗಿ ಬೇಟೆಯಲ್ಲಿ ನಾನು ಜಸ್ಟ್ ನಾರ್ಮಲ್ ಕಾಸ್ಟ್ಯೂಮ್ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಅಂತ ಇದ್ರು, ಯು ಹ್ಯಾವ್ ಟು ವರ್ಕ್ ಔಟ್ ಮೋರ್ ಆನ್ ಯುವರ್ ಕಾಸ್ಟ್ಯೂಮ್ಸ್, ನಿನ್ನ ಲುಕ್ಸ್, ನಿನ್ನ ಬ್ಯೂಟಿ ಹಾಗೆ. ಸೊ ಡೇ ಬೈ ಡೇ ಅದು ಚೇಂಜಸ್ ಆಗ್ತಾ ಹೋಯಿತು. ಸೊ ಆದಮೇಲೆ ನಾನು ವರ್ಕೌಟ್ ಮಾಡೋಕ್ಕೆ ಹೋಗುವಾಗ ಲೈಕ್ ಮೇ ಬಿ ಕಾಸ್ಟ್ಯೂಮಲ್ಲಿ ತುಂಬ ಜನ ನನಗೆ ಹೆಲ್ಪ್ ಮಾಡಿದರು, ತುಂಬ ಕಾಸ್ಟ್ಯೂಮರ್ಸ್ ನನಗೆ ಹೆಲ್ಪ್ ಮಾಡಿದರು ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಬಿಕಾಸ್ ಏನು ಗೊತ್ತಾ, ನಮಗೆ ಏನು ಐಟಮ್ ಸಾಂಗ್ಸ್ಗೆ ಬೇಕು ಅಂತ ನಾವು ಏನು ಕಲಿತು ಬರಲ್ಲ, ಅದು ನಾವು ಯಾರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಲ್ವಾ, ಅವರೇ ನಮ್ಗೆ ಕಲಿಸ್ತಾರೆ ಕಿ ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಐಟಮ್ ಸಾಂಗ್, ದಿಸ್ ಈಸ್ ರಿಕ್ವೈರ್ಡ್ ಫಾರ್ ಒಂದು ಐಟಮ್ ಡ್ಯಾನ್ಸರ್ಗೆ ಹೆಂಗೆ ರಿಕ್ವೈರ್ಮೆಂಟ್ಸ್ ಇದೆ ಅಂತ. ಸೊ ನಿಮಗೆ ಕಂಫರ್ಟ್ ಝೋನ್ ಬಂದಿದ್ದೆ ಆವಾಗ ಈ ಥರ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ಎಕ್ಸ್ಪೋಸ್ ಮಾಡಬೇಕಂದ್ರೆ ಸುತ್ತ ಬೇರೆ ಬೇರೆ ಡ್ಯಾನ್ಸರ್ ಇರ್ತಾರೆ, ಬಾಯ್ಸ್ ಇರ್ತಾರೆ, ಸೆಟ್ ಇರುತ್ತೆ, ತುಂಬ ಕ್ರೀವ್ ಇರುತ್ತೆ, ಯೂಜ್ ಕ್ರೀವ್ ಇರುತ್ತೆ. ಹೌದು, ಫಸ್ಟ್ ಏನಾಯ್ತಂದರೆ ಫಸ್ಟ್ ಮೇ ಬಿ ಅನ್ಕಂಫರ್ಟೇಬಲ್ ಫೀಲ್ ಆಗಿರ್ಬೋದು ಸೆಕೆಂಡ್ ಸಾಂಗ್ಗೆ ಥರ್ಡ್ ಸಾಂಗ್ಗೆ, ಬಟ್ ಲೇಟರ್ ಲೇಟರ್ ನನಗೆ ಏನು ಅನಿಸಿತ್ತು ಕಿ ಇವ್ರು ನಮ್ಮ ಜನ ಅಲ್ವಾ, ನಮ್ಮ ಜನದಲ್ಲಿ ಏನು ಮುಜುಗರ, ನಮ್ಮ ಜನ ಇಲ್ಲಾಂದರೆ ಮುಜುಗರ, ನಮ್ಮ ಜನ ಇದ್ದರೆ ಮುಜುಗರ ಏನು. ಮತ್ತು ನನಗೆ ಅವ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಕಿ ಏನು ಸಹ ಆದರೆ, ಏನು ಸಹ ಆಗಲಿ, ಅವರು ಬೆಳೆಸಿದಂಥ ಹುಡುಗಿಗೆ ಅವ್ರು ಯಾವಾಗಲೂ ಹಾಗೆ ಯೋಚನೆ ಮಾಡಲ್ಲ, ಥಿಂಕಸ್ ಮಾಡಲ್ಲ ಅಂತ. ಸೊ ಅವ್ರು ನನಗೆ ಫ್ಯಾಮಿಲಿ ಹಂಗೆ ನೋಡಿದ್ದಾರೆ, ನನಗೆ ಎಷ್ಟು ಬೆಳೆಸಿದ್ದಾರೆ, ನಾನು ಅವರಿಗೆ ಫ್ಯಾಮಿಲಿ ಹಂಗೆ ನೋಡಿಬಿಟ್ಟಿದ್ದೀನಿ. ಇವಾಗ ಹೀರೋ ಹೀರೋಯಿನ್ ನೋಡೋದೇ ಒಂದು ರೀತಿಯಾಗಿರುತ್ತೆ, ಐಟಮ್ ಡ್ಯಾನ್ಸರ್ನೇ ನೋಡೋದು ಒಂದು ರೀತಿಯಾಗಿರುತ್ತೆ. ಆ ರೀತಿಯಾಗಿ ನೀವು ಕನ್ನಡ ಇಂಡಸ್ಟ್ರೀಲಿ ಒಂದು 2-3 ವರ್ಷ ಇದ್ದೆ ಅಂದ್ರಲ್ಲ, ಸ್ಟಾರ್ಟಿಂಗು ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತಾ? ರಿಯಲ್ ಆಗಿರ್ಬೇಕು, ನನಗೆ ಯಾವಾಗಲೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ದಿಸ್ ಈಸ್ ದ ಫ್ಯಾಕ್ಟ್. ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಆಗಿಲ್ಲ, ಬಟ್ ನನಗೆ ಎವ್ರಿ ಮೂಮೆಂಟ್ ವಾಸ್ ಆನ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಫ್ ಮೈ ಲೈಫ್. ನನಗೆ ಒಂದು ನನಗೆ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಕ್ಕೆ ಇವತ್ತು ಕಾರಣನೇ ಎವ್ರಿ ಸ್ಟೆಪ್ ಆಫ್ ಮೈ ಲೈಫ್. ನಾನು ಒಂದು ಗ್ರೌಂಡಿಂದ ಮೇಲೆ ಬಂದಿದ್ದೀನಿ. ಐ ಹ್ಯಾವ್ ನೆವರ್ ಜಂಪ್ಡ್ ಆ್ಯಂಡ್ ಕಮ್. ಸೊ ಒಂದು ಗ್ರೌಂಡಿಂದ ಮೇಲೆ ಬಂದ ಪರ್ಸನ್ ಎವ್ರಿ ಲೈಫ್ ಎವ್ರಿ ಹಂತ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇಫ್ ನನಗೆ ಎಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದರೆ ಐ ವುಡ್ ನಾಟ್ ಬಿ ಇನ್ ಇಂಡಸ್ಟ್ರಿ ಫಾರ್ ಸೋ ಲಾಂಗ್ ಅಲ್ವಾ. ನಾನು ಎಷ್ಟು ಲಾಂಗ್ ಆಗಿದ್ದೀನಿ ಅಂದರೆ ರೀಸನ್ನೇ ಬಿಕಾಸ್ ಆಫ್ ದ ಗುಡ್ ಎಕ್ಸ್ಪೀರಿಯೆನ್ಸ್ ವಾಟ್ ಐ ಹ್ಯಾವ್ ಇನ್ ದ ಇಂಡಸ್ಟ್ರೀಸ್. ನಾ ಸಪೋರ್ಟ್ ತುಂಬ ಕಮ್ಮಿ ಜನರಿಗೆ ಸಿಗುತ್ತೆ, ಅಂಥ ಸಪೋರ್ಟ್, ಅಂಥ ಐ ಮೀನ್ ತುಂಬ ಮೂವೀಸ್ ಹಿಂಗೆ ಇರುತ್ತೆ, ನನಗೆ ಚಾನ್ಸಸ್ ಸಿಗಲ್ಲ, ನನಗೆ ಚಾನ್ಸಸ್ ಸಿಗಲ್ಲ. ಆ್ಯಂಡ್ ಆವಾಗ ನಮ್ಮದು ಟೆಕ್ನಿಷಿಯನ್ಸ್ ಮೇ ಬಿ ಡೈರೆಕ್ಟ್ ಡಿಪಾರ್ಟ್ಮೆಂಟ್ಸ್ ಯಾರು ಲಾಟ್ ಆಫ್ ಡಿಪಾರ್ಟ್ಮೆಂಟ್ಸ್ ಆಫ್ ಮೈ ಮೂವಿ ಇಂಡಸ್ಟ್ರಿ ಅವರು ಬಂದು ನಾನು ಹೇಳ್ತಾರೆ ಕಿ ಸರ್ ಅಲಿಶನೆ ತೊಗೊಳ್ಳಿ ಸರ್, ಇಸ್ ವರ್ಕ್ ಔಟ್ ಫಾರ್ ಯು. ಅದು ಯಾರು ಹೇಳ್ತಾರೆ? ಹೌದು. ನಿಮ್ಮದು ಆಡಿಷನ್ ಹೇಗೆ ನಡೆಯುತ್ತೆ ಇವಾಗ? ಆಕ್ಟರ್ನ ಆಕ್ಟರ್ಸ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಬೇರೆ ರೀತಿ ಡೈಲಾಗ್ ಆ ರೀತಿಯಾಗಿ, ನಿಮ್ದು ಯಾವ ರೀತಿ?
ನಾರ್ಮಲ್ ಆಗಿ ಅವ್ರು ನನ್ನ ಹತ್ರ ಫೋಟೋಸ್ ಕೇಳ್ತಾರೆ ಫಸ್ಟ್. ಈ ಫೋಟೋಸ್ ನಾನು ಕಲಿಸ್ಕೊಟ್ರೆ ಆದಮೇಲೆ ಲೇಟರ್ ನನ್ನ ಹತ್ರ ಕೇಳ್ತಾರೆ ವಾಟ್ ಈಸ್ ಯುವರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ಕೇಳ್ತಾರೆ. ಸೊ ನಾನು ಆ ವರ್ಕ್ ಎಕ್ಸ್ಪೀರಿಯೆನ್ಸ್ ಕಲಿಸ್ಕೊಡ್ತೀನಿ. ಮುಂಚೆ ಹೆಂಗೆ ಆಗ್ತಾಯಿತ್ತು, ಐ ಯೂಸ್ ಟು ಗೋ ಟು ದೆಮ್, ಐ ಶು ಶೋ ದೆಮ್ ಫೇಸ್, ನಾನು ಡೈರೆಕ್ಟಾಗಿ ನನ್ನ ಫೇಸ್ ತೋರಿಸಿದರೆ ದೇ ವುಡ್ ಟೆಲ್ ಮಿ ಯೆಸ್ ಆರ್ ನೋ, ಬಿಕಾಸ್ ದೇ ಶುಡ್ ಕಮ್ ಟು ನೋ ಅಲ್ವಾ. ಆದಮೇಲೆ ಅವರಿಗೆ ಒಂದು ಯಾವುದೋ ಒಂದು ಮಾಡಿದಂಥ ಮೂವಿಯನ್ನು ತೋರಿಸ್ತೀನಿ. ನಂದು ಮೂವಿ ಮುಂಚೆ ಎಲ್ಲ ಮೂವಿ ಇಲ್ಲದ ಟೈಮಲ್ಲಿ ನನ್ನ ಫೋಟೋಸ್ ಎಲ್ಲ ತೋರಿಸ್ತಾ ಇದೆ. ಐ ಶುಡ್ ಟೇಕ್ ದ ಹಾರ್ಡ್ ಕಾಪಿ ಫೋಟೋಸ್, ಫೋಟೋಸ್ ತೋರಿಸ್ಬಿಟ್ಟು ಹಿಂಗೆ ಸರ್ ನೋಡಿ ಸರ್ ನನ್ನ ಫೋಟೋಸ್ ಅಂತ ಹಿಂಗೆ ತೋರಿಸ್ತಾ ಇದೆ. ಹಾಂ, ದೆನ್ ಸ್ವಲ್ಪ 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 ಲೇಟರ್ ನಾನು ಒಂದು ಟ್ಯಾಬ್ ತಗೊಂಡೆ, ಆ ಟ್ಯಾಬಲ್ಲಿ ನಾನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಆಯಿತು ನಂದು ಫೋನ್, ಅದು ಫೋನ್ ವಾಟ್ ಎವರ್ ಇಸ್ ದೇರ್ ವೀಡಿಯೋಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದೆಲ್ಲ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಸಾಂಗ್ ನೋಡಿ ನಿಮ್ಮ ಮನೇಲಿ ಏನು ಹೇಳಿದರು, ನಿಮ್ಮ ರಿಲೇಟಿವ್ಸ್ ಏನು ಹೇಳಿದರು ಫಸ್ಟ್ ಮಾಡಿದ್ದೆ ನೀವು ಐಟಮ್ ಡ್ಯಾನ್ಸ್ ಎಲ್ಲ? ಹೌದು, ನಾನು ಮಾಡಿದ ಐಟಮ್ ಸಾಂಗ್. ನನ್ನ ಮಮ್ಮಿ ಡ್ಯಾಡಿಗೆ ಫಸ್ಟ್ ಅದು ಗೊತ್ತಿರಲಿಲ್ಲ ಅಲ್ವಾ, ಅಷ್ಟು ಮುಂಚೆ ಅಷ್ಟು ಏನು ಐಡಿಯಾ ಇರಲಿಲ್ಲ, ಏನು ಗೊತ್ತಿರಲಿಲ್ಲ ಹಾಗೆ. ಬಟ್ ಲೇಟರ್ ಅವರು ಅದನ್ನು ಪಾಸಿಟಿವ್ ಆಗಿ ತಗೊಂಡಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ನನ್ನ ಫ್ಯಾಮಿಲಿ ಅವರು ನನ್ನ ಹತ್ರ ಏನಂತಾರೆ, ಎಲ್ಲರೂ ಬೇರೆಯವರೆಲ್ಲ ಮಾಡ್ಬೋದು, ನಮ್ಮ ಹುಡುಗಿ ಮಾಡಿದರೆ ಏನು ತಪ್ಪಪ್ಪ ಅಂತ. ಹಂಗಂದ್ರೆ ನಿಮ್ಮ ಕಸಿನ್ಸ್ ರಿಲೇಟಿವ್ಸ್ ಸ್ವಲ್ಪ ಹೇಳ್ತಾ ಇದ್ರು ಅನ್ಸುತ್ತೆ. ಮುಂಚೆ ಅವ್ರು ಹೇಳ್ತಾ ಇದ್ರು ಕಿ ಮೇ ಬಿ ಆ ಜನ್ರೇಷನ್ ಅವ್ರು ಹೇಳ್ಬೋದು ಕಿ ಏನಪ್ಪ ಏನು ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಕಿ ಅರೆ ನೀವು ನೋಡ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಸ್ಟ್ ಅವರು, ಅವ್ರಿಗೆ ನೋಡೋಕ್ಕಾಗತ್ತೆ, ಯಾಕೆ ನಮ್ಮ ಹುಡುಗಿಗೆ ನೋಡೋಕ್ಕಾಗಲ್ಲ ಅಂತ. ದಿಸ್ ಈಸ್ ದ ರಿಯಾಕ್ಷನ್. ಈಗ ತುಂಬ ಸಪೋರ್ಟ್. ನಾನು ಹೇಳಬೇಕಿದ್ದೆ, ನಾನು ಇವತ್ತು ಬರುವಾಗ ಸಹ ನಮ್ಮ ಮಮ್ಮಿ ಹತ್ರ ಮಾತಾಡಿಬಿಟ್ಟು ಹೇಳ್ತಾ ಇದ್ದೆ ಕಿ ನಾನು ಹಿಂಗೆ ಇಂಟರ್ವ್ಯೂಗೆ ಬರ್ತಾ ಇದ್ದೀನಿ. ಸೊ ದ್ಯಾಟ್ ಮಚ್ ಇಸ್ ಅ ಸಪೋರ್ಟ್. ನಮ್ಮ ಡ್ಯಾಡಿ ಹೇಳ್ತಾರೆ ಇವತ್ತು ಏನು ಶೂಟಿಂಗ್ ಇದೆಯಾ ಅಂತ. ದಿಸ್ ಈಸ್ ದ ಸಪೋರ್ಟ್ ಐ ಹ್ಯಾವ್. ನನ್ನ ಮಮ್ಮಿ ಡ್ಯಾಡಿಗೆ ಗೊತ್ತು ಕಿ ಹಾಂ ಅವಳು ಮನೇಲಿದ್ದರೆ ಮನೇಲಿರ್ತಾಳೆ, ಇಲ್ಲಾದ್ರೆ ಶೂಟಿಂಗ್ಗೆ ಹೋಗ್ತಾಳೆ ಅಷ್ಟೇ. ದಿಸ್ ಈಸ್ ಲೈಫ್. ನಾವು ನಮ್ಮ ಮೇಲೆ ಡಿಪೆಂಡ್ ಅಲ್ವಾ, ನಾವು ನಮ್ಮ ಲೈಫನ್ನು ಹೆಂಗೆ ಲೀಡ್ ಮಾಡ್ತೀವಿ ಅಂತ. 6 to 6 ಈಸ್ ಮೈ ವರ್ಕಿಂಗ್ ಅವರ್ಸ್. ಸೊ 6 to 6 ವಾಟ್ ಎವರ್ ಇಟ್ ಇಸ್, 6 to 2 ವಾಟ್ ಎವರ್ ಐ ಆಮ್ ವರ್ಕಿಂಗ್. ಆದಮೇಲೆ ಐ ಆಮ್ ಜಸ್ಟ್ ಅ ಕಾಮನ್ ಪರ್ಸನ್ ಹ್ಯಾಸ್ ಆಲ್. ಹೀಗೆ ನನ್ನ ಲೈಫನ್ನು ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ. ನಾಟ್ ಓನ್ಲಿ ದ್ಯಾಟ್, ನನ್ನ ನೇಬರ್ಸ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್. ಲೇಡೀಸ್ ಅವರು ಹೆಣ್ಮಕ್ಳು ಇರ್ತಾರಲ್ಲ, ಡೀಸೆಂಟಾಗಿ ನಾರ್ಮಲಾಗಿ ಮನೇಲಿ ಇರ್ತಾರೆ, ಇಲ್ಲಾದರೆ ಕೆಲಸ ಮಾಡ್ತಾರೆ, ವಾಟ್ ಎವರ್ ದೇ ಆರ್. ಅವರು ಸಹ ಹೇಳ್ತಾರೆ ಕಿ ಹಾಂ ಅಲಿಶನಾ, ಓ ಅವಳದು ಡಿಸ್ಕೋ ಡ್ಯಾನ್ಸ್ ನೋಡಿದೀಯಾ, ಒಂದು ನಿಮಿಷ ನಾನು ತೋರಿಸ್ತೀನಿ ಅಂತ. ಡಿಸ್ಕೋ ಡ್ಯಾನ್ಸ್? ಹೌದು, ಈ ಮಾತನ್ನು ಹೇಳ್ತಾರೆ. ನಾನು ಅಂತೀನಿ ಅಬ್ಬ, ಜನರಿಗೆ ಸಮಟೈಮ್ಸ್ ನಾಲೆಜ್ ಇರಲ್ಲ, ಲೈಕ್ ದೇ ಆರ್ ನಾಟ್ ದ್ಯಾಟ್ ಎಜುಕೇಟೆಡ್ ಅಲ್ವಾ. ಸೊ ಸಮ್ ಪೀಪಲ್ ಆರ್ ನಾಟ್ ದ್ಯಾಟ್ ಎಜುಕೇಟೆಡ್. ನನ್ನ ಅವರು ಹೇಳೋ ರೀತಿ ಹಿಂಗೆ ಇರುತ್ತೆ. ಆ್ಯಂಡ್ ದೇ ಆರ್ ಸೋ ಹ್ಯಾಪಿ ಗೊತ್ತಾ. ಮತ್ತು ಅವರ ಹಸ್ಬೆಂಡ್ಗೆಲ್ಲ ರೀ, ಅವಳು ತುಂಬ ಸೂಪರಾಗಿ ಸಾಂಗ್ ಮಾಡ್ತಾರೆ ನೋಡಿದ್ರ ರೀ, ಆ ಟೈಪ್. ಓಕೆ, ದಿಸ್ ಈಸ್ ದ ಸಪೋರ್ಟ್ ಐ ಗೆಟ್, ನಾಟ್ ಓನ್ಲಿ ಬಿಕಾಸ್ ಆಫ್ ಜೆಂಟ್ಸ್ ಬಟ್ ಬಿಕಾಸ್ ಆಫ್ ಲೇಡೀಸ್. ಈಗ ಏನು ಗೊತ್ತಾ, ಐಟಮ್ ಸಾಂಗ್ಸ್ ಓನ್ಲಿ ಜೆಂಟ್ಸ್ ನೋಡುವಂಥದ್ದು ಅಂತ ಅಂದ್ಕೊಂಡ್ಬಿಟ್ರಿ, ಅದು ಹಾಗೆ ಇರಲಿಲ್ಲ. ನನ್ನ ಲೈಫಲ್ಲಿ ಲೇಡೀಸ್ ಅವರು ಸಪೋರ್ಟ್ ಮಾಡಿದರು ನನಗೆ, ನೋಡ್ತಾ ಇದ್ರು. ಇವನ್ ನಂದು ಎಲ್ಲ ನಾನು ಹೆಂಗೆ ಇಟ್ಟಿದ್ದೀನಿ ಅಂದರೆ, ನನ್ನ ನೇಬರ್ಸ್ ಇರಲಿ, ನನ್ನ ಫ್ಯಾಮಿಲೀಸ್ ಇರಲಿ, ಏನಿರಲಿ, ನಾನು ಈಚ್ ಆ್ಯಂಡ್ ಎವ್ರಿ ನಂದು ಶೂಟಿಂಗ್ದು ಫೋಟೋಸ್ ನಾನು ಅವ್ರಿಗೆ ಕಳಿಸ್ತೀನಿ. ಯಾವ ಗ್ರೂಪ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನು ಅವ್ರಿಗೆ ಕಲಿಸ್ತೀನಿ, ನಾನು ಅವ್ರು ನಾರ್ಮಲಾಗಿ ಕಲಿಸ್ತೀನಿ ಅವರಿಗೆ. ಸೊ ದಟ್ ಅವ್ರಿಗೆ ಗೊತ್ತಾಗಬೇಕು ವಾಟ್ ವಿ ಆರ್ ಡೂಯಿಂಗ್ ಇನ್ ಅ ಲೈಫ್. ದಿಸ್ ಈಸ್ ದೇ ಶುಡ್ ಬಿ ಸೋ ಟ್ರಾನ್ಸ್ಪರೆಂಟ್. ಅವ್ರಿಗೆ ಅಷ್ಟು ಬಿಲೀವ್ ಇರಬೇಕು ನಮ್ಮ ಮೇಲೆ ಕಿ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಅವಳು ಕೆಲಸ ಮಾಡ್ತಾರೆ, ದಿಸ್ ಈಸ್ ಹರ್ ವರ್ಕ್. ಹಾಗೆ ನಾನು ಅವರಿಗೆ ಹೇಳಿಬಿಟ್ಟಿದ್ದೀನಿ ಕಿ ಸಿ ಮೈ ವರ್ಕ್ ಈಸ್ ಶೂಟಿಂಗ್, ನೀವು ಹೆಂಗೆ ನಿಮ್ಮ ಕೆಲಸ ಮಾಡ್ತೀರಾ ಅದು ನಾನು ನನ್ನ ಕೆಲಸ ಶೂಟಿಂಗ್ ಮಾಡ್ತೀನಿ. ಶೂಟಿಂಗ್ ಆದಮೇಲೆ ನೀವು ಹೆಂಗೆ ಕಾಮನ್ ಪರ್ಸನ್, ನಾನು ಕಾಮನ್ ಪರ್ಸನ್, ನಾವು ಇಬ್ಬರು ಫ್ರೆಂಡ್ಸ್ ಅಲ್ವಾ, ಅದರಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಅಂತ. ಓಕೆ, ಈ 40 ಸಿನಿಮಾಗಳಲ್ಲಿ ಚೆನ್ನೈಗೆ ಹೋಗೋಕ್ಕಿಂತ ಮುಂಚೆ ಯಾವೆಲ್ಲ ಸ್ಟಾರ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ? ಚಕ್ರವರ್ತಿ ಹೇಳಿದ್ರಿ. ಚಕ್ರವರ್ತಿಲಿ ಮಾಡಿದೆ, ದೆನ್ ಬೆಳ್ಳಿಲಿ ಮಾಡಿದೆ. ಆ್ಯಂಡ್ ಯಾರು ಸ್ಟಾರ್? ಶಿವನ ಸರ್, ದರ್ಶನ್ ಸರ್ ಜೊತೆ ಮಾಡಿದೆ, ಯಶ್ ಜೊತೆ ಮಾಡಿದೆ, ಗಜಕೇಸಲ್ಲಿ ಮಾಡಿದೆ. ಆ್ಯಂಡ್ ಮತ್ತು
ತುಂಬ ಜನರ ಜೊತೆ ಮಾಡಿದೆ, ತುಂಬ ಬೇಜಾನ್ ಜನರ ಜೊತೆ ಮಾಡಿದೆ. ಓಕೆ, ಹೇಗಿತ್ತು ಎಷ್ಟು ಜೊತೆ ಮಾಡಿದ್ರಲ್ಲ ಗಜಕೇಸರಿ ಎಕ್ಸ್ಪೀರಿಯನ್ಸು? ಅದು ಒಂದು, ಅದು ನಾನು ಫಸ್ಟ್ ಟೈಮ್ ಟಾಕಿ ಪೋರ್ಷನ್ ಮಾಡಿದೆ. ಅದೊಂದು ಟಾಕಿ ಪೋರ್ಷನ್ ಇತ್ತು, ಇಟ್ ವಾಸ್ ಅ ಕ್ಯಾರೆಕ್ಟರ್, ಇಟ್ ವಾಸ್ ಅ ಕ್ಯಾರೆಕ್ಟರ್ ಆಗಿ ಮಾಡಿದ ಅದೇ ಸಿನಿಮಾ ಫಸ್ಟ್. ಅದೇ ಸಿನಿಮಾ ಫಸ್ಟ್, ಗಜಕೇಸರಿ ಫಸ್ಟ್. ಓಕೆ, ಸೊ ಇಟ್ ವಾಸ್ ಅ ಸ್ಮಾಲ್ ಕ್ಯಾರೆಕ್ಟರ್, ಅಷ್ಟೇನು ಯೂಜ್ ಕ್ಯಾರೆಕ್ಟರ್ ಇಲ್ಲ, ಬಟ್ ಹಿಟ್ ಆಯಿತು ನನ್ನ ಕ್ಯಾರೆಕ್ಟರ್. ಗಜಕೇಸರಿಲೆಲ್ಲ ಎಷ್ಟು ಪೇಮೆಂಟ್ ಎಲ್ಲ ಇತ್ತು ನಿಮಗೆ? ಗಜಕೇಸರಿ ನಾನು ಪರ್ ಡೇ 25 ತಗೊಂಡೆ ಟಾಕಿ ಪೋರ್ಷನ್ಗೆ. ಆ್ಯಂಡ್ ನಾನು ಬೆಲ್ಲಿಯಲ್ಲಿ ಮೇಡಮ್ ಅವರು ನನಗೆ ಒಂದು ಸ್ವಲ್ಪ ಯೂಜ್ ಪೇಮೆಂಟ್ ಕೊಟ್ಬಿಟ್ರು. ಯಾರು? ಗೀತಕ್ಕನ? ಹೌದು ಹೌದು, ನನಗೆ ಮೇಡಮ್ ಅವರು ನಂಗೆ ಕರೆದ್ರು, ಅವರು ಮ್ಯಾನೇಜರ್ಗೆ ಕರೆದ್ರು ಮನೆಗೆ. ಆ್ಯಂಡ್ ಅವ್ರು ಹೇಳಿದರು ಅಲ್ಸೆ ಇದು ಪೇಮೆಂಟ್ ತಕೋ. ನನಗೊಂದು ಓಕೆ ಫೈನ್, 1 lakh ಕೊಟ್ಟರು. ನನ್ನ ತಂಗಿಗೆ ಕೊಟ್ಬಿಟ್ಟೆ, ನನ್ನ ತಂಗಿಗೆ ನೀನು ಇಟ್ಕೋ, ನಾನು ಹೋಗ್ಬಿಟ್ಟು ಸಾಂಗ್ ಮುಗಿಸ್ಕೊಂಡು ಬರ್ತೀನಿ, ಆದ್ಮೇಲೆ ನೋಡೋಣ ಏನು ಮಾಡೋದು ಅಂತ. ಮುಂಚೆನೇ ಅಡ್ವಾನ್ಸ್ ಆಗಿ 1 lakh ಕೊಟ್ಬಿಟ್ಟು ನೀವು ಇಷ್ಟು ಅಂತ ಏನು ರೆಕಮೆಂಡ್ ಮಾಡಿಲ್ಲ? ಇಲ್ಲ, ಅವರು ನನ್ನ ಹತ್ರ ಅಂದರು ನಿನ್ನ ಹಾಡುವಾಗೆ ಇದೋಸು ಬೆಲೆ ಕಟ್ಟಕ್ಕಾಗಲ್ಲ, ದಿಸ್ ಇಸ್ ಯುವರ್ ಪೇಮೆಂಟ್, ಯು ಟೇಕ್ ಇಟ್ ಫಾರ್ ಯುವರ್ ಸೆಲ್ಫ್. ಅಂದರೆ 1 song ಕಂಪ್ಲೀಟ್ ಆಗಿ 1 lakh ಕೊಟ್ಟಿದ್ದೆ ಪರ್ ಡೇ ಗಾನ ಅಲ್ಲ, ಒಂದು ಸಾಂಗ್ಗೆ ಕಂಪ್ಲೀಟಾಗಿ 1 lakh ಕೊಟ್ಟರು. ಆ್ಯಂಡ್ ದ್ಯಾಟ್ ವಾಸ್ ಒನ್ ಆಫ್ ಮೈ ಯೂಜ್ ಪೇಮೆಂಟ್. ಓಕೆ, ಶಿವಣ್ಣ ಅವ್ರ ಜೊತೆ? ಹೌದು. ಯಾವ ಸಾಂಗ್ ಅದು? ಅದು ಬೆಳ್ಳಿದು ಐಟಮ್, ಇಟ್ ವಾಸ್ ಅನ್ ಐಟಮ್ ಸಾಂಗ್. ಆ್ಯಂಡ್ ಇಟ್ ಈಸ್ ವಿತ್ ಡೈರೆಕ್ಟರ್ ಸನ್, ನಾನು ಡೈರೆಕ್ಟರ್ ಸನ್ ಜೊತೆ ಮಾಡಿದೆ ಆ ಸಾಂಗನ್ನು, ಮತ್ತು ವಿಲನ್ ಗ್ರೂಪ್ ಇತ್ತು. ಓಕೆ, ಎಷ್ಟು ದಿನ ಆಯಿತು ಬೆಳ್ಳಿ ಶೂಟಿಂಗ್? 2 days ಆಯಿತು. 2 days ಅಲ್ಲಿ ಕಂಪ್ಲೀಟ್. ಎಲ್ಲಿ ಲೊಕೇಶನಲ್ಲಿ ಇದ್ದಿದ್ದು? ಇಲ್ಲಿ ಬೆಂಗಳೂರಲ್ಲೇ ಇತ್ತು. ಓಕೆ, ಈ 40 ಸಿನಿಮಾಗಳಲ್ಲಿ ಲೊಕೇಶನ್ ಬೆಂಗಳೂರು ಸುತ್ತಮುತ್ತನೇ ಇತ್ತ, ಏನಾದರೂ ಫಾರಿನ್ಗೆ ಹೋಗೋ ಚಾನ್ಸಸ್ ಸಿಗ್ತಾ? ಫಾರಿನ್ಗೆ ಹೋಗುವ ಚಾನ್ಸಸ್ ಸಿಕ್ಕಿಲ್ಲ ನನಗೆ. ಮತ್ತು ಒಂದು ಮೂವಿ ಮಾಡಿದೆ ನಾನು, ಅದು ಇವರು ತಿಲಕ್ ಜೊತೆ, ಜೈಸಮ್ಮ ಮುಸ್ರಿ ಸರ್ದು ಮೂವಿ ಅಮಾನುಷ ಅಂತ, ಅದರಲ್ಲಿ ಸಾಂಗ್ ಮಾಡಿದೆ, ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡಿದೆ, ಹೀರೋಯಿನ್ ಆಗಿ ಮಾಡಿದೆ. ಸೊ ಅದರಲ್ಲಿ ನಾನು ಆ ಹೀರೋಯಿನ್ಗೆ ನಾನು ಒಂದು ಸಾಂಗ್ಗೆ ಸಿಂಗಾಪುರ್ ಆಗಿ ಹೋಗಿದೆ, ಸಿಂಗಾಪುರ್ ಮಲೇಷ್ಯಾ ಎಲ್ಲ. ಸೊ ಅದು ಒಂದು ಸಾಂಗ್ ಮಾಡಿದೆ. ಎಷ್ಟು ರೆಕಮೆಂಡೇಶನ್ ನಿಮಗೆ ಹೀರೋಯಿನ್? ಹೀರೋಯಿನ್ ಆಗಿ ನಾನು ಪರ್ ಡೇ ಅವರಿಂದ 15 ಸಮಥಿಂಗ್ ತಗೊಂಡೆ. ಸೊ ಕ್ಯಾರೆಕ್ಟರ್ ಚೆನ್ನಾಗಿ ನಡೀತು. ಸೊ ಇಟ್ಸ್ ಲೈಕ್ ದ್ಯಾಟ್. ಓಕೆ, ಹೀರೋಯಿನ್ ಆಗಿ ಹೇಗೆ ಸೆಲೆಕ್ಟ್ ಆದರೆ ಅಂದರೆ ನಿಮಗೆ ಅನ್ನಿಸ್ತಾ ಇದು ಸಾಕಾಯಿತು ಹೀರೋಯಿನ್ ಆಗಿನೂ ಮಾಡಬೇಕು ಅಂತ, ಅವರೇನೆ ನಿಮಗೆ ಚಾನ್ಸ್ ಕೊಟ್ಟಿದ್ದ? ಇಲ್ಲ, ನಾರ್ಮಲಾಗಿ ನಂದು ಒನ್ ಆಫ್ ಮೈ ನಂದು ಕೆರಿಯರ್ಗೆ ಒನ್ ಆಫ್ ದ ಮೈಲ್ ಸ್ಟೋನ್ ಇಸ್ ಇವನ್ ಚಾನೆಲ್ ಪೀಪಲ್ ಆಲ್ಸೋ. ಸೊ ಚಾನೆಲ್ ಅವರು ನನ್ನ ಹತ್ರ ಆಡಿಯೋ ಲಾಂಚ್ಗೆ ಹೋಗುವಾಗ ಅವರು ನನ್ನ ಹತ್ರ ಯಾವಾಗಲೂ ಅಂತಾ ಇದ್ರು ಕಿ ಎಷ್ಟು ತನಕ ನೀನು ಐಟಮ್ ಸಾಂಗೇ ಮಾಡ್ತಾ ಇರ್ತೀಯ, ಎಟ್ಲೀಸ್ಟ್ ಒಂದು ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ. ಸೊ ನಾನು ಫಸ್ಟ್ ನಾನು ಸುಮ್ಮನೆ ಒಂದ್ಸಲ ಹೀರೋಯಿನ್ ಆಗೋಕ್ಕಾಗಲ್ಲ, ಸೊ ಸ್ವಲ್ಪ ಎಟ್ಲೀಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಗಜಕೇಸರಿ ಫಸ್ಟ್ ಒಂದು ಮೈಲ್ ಸ್ಟೋನ್. ಓಕೆ, ಅದು ವರ್ಕೌಟ್ ಆಯ್ತಾ, ಇನ್ನೂ ಏನೋ ಮಾಡೋಣ ಅಂತ. ಆವಾಗ ಜೈಸಿಮ ಮುಸ್ರಿ ಸರ್ ಅಂದರು ಕಿ ನೀನು ಈ ಲೀಡ್ ಆಗಿ ಮಾಡ್ತೀಯ ಅಂತ. ಸೊ ಓಕೆ ಸರ್ ಮಾಡೋಣ. ಐ ವಾಸ್ ಒನ್ ಆಫ್ ದ ಲೀಡ್, ಅಲ್ಲಿ ಒಂದು 2-3 ಕ್ಯಾರೆಕ್ಟರ್ಸ್ ಇತ್ತು. ಐ ವಾಸ್ ಒನ್ ಆಫ್ ದ ಲೀಡ್. ಸೊ ನಾನು ಮಾಡಿದೆ ಆ ಸಾ ಅದು ಮೂವಿಯ ಮಾಡಿದೆ. ಸೊ ದೇವ್ನು ಆಸ್ಟ್ ಮೀ, ಇಟ್ ವಾಸ್ ಫ್ರಮ್ ದೆಮ್ ಓನ್ಲಿ, ನಾ ಅವ್ರ ಕಡೆಯಿಂದ. ಮತ್ತು ಅದಾದಮೇಲೆ ನಾನು ಭೂಮಿಕಾ ಅಂತ ಇನ್ನೊಂದು ಮೂವಿ ಮಾಡಿದೆ, ಅದು ಸು ಲೀಡ್ ಕ್ಯಾರೆಕ್ಟರೇ, ಅದು ಪಿ ಕೆ ದಾಸ್ ಸರ್ದು. ಸೊ ಅದರಲ್ಲಿ ನಾನು ತುಂಬ 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 ಕಲ್ತಿದ್ದೀನಿ, ಬಿಕಾಸ್ ಅದು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಇತ್ತು. ಲೈಕ್ ಮೇ ಬಿ ಡಿಫ್ರೆಂಟ್ ಸ್ಟೇಜ್ ಆಫ್ ವಿಮೆನ್ ಲೈಫ್, ಹಾಗೆ ಯು ನಾಟ್ ಎಕ್ಸ್ಪೋಸಿಂಗ್, ಬಟ್ ಇಟ್ ವಾಸ್ ಲೈಕ್ ತುಂಬ ರಾ ಕ್ಯಾರೆಕ್ಟರ್ಸ್, ವರ್ಕೌಟ್ ಆಗೋವಂಥ ಕ್ಯಾರೆಕ್ಟರ್ಸ್, ರಾ ಕ್ಯಾರೆಕ್ಟರ್ಸ್ ಆಗಿತ್ತು. ಜೈಸಿಮ ಮುಸ್ರಿದು ಸ್ವಲ್ಪ ಗ್ಲ್ಯಾಮರ್ ಆಗಿತ್ತು, ನಾಟ್ ದ್ಯಾಟ್ ಮಚ್ ಗ್ಲ್ಯಾಮರ್, ಬಟ್ ಲಿಟ್ಲ್ ಬಿಟ್ ಗ್ಲ್ಯಾಮರ್. ಬಟ್ ದ್ಯಾಟ್ ವಾಸ್ ಆಲ್ಸೋ ಕಾರವಾರಲ್ಲಿ ಎಲ್ಲ ಶೂಟಿಂಗ್ ನಡೀತು. ಸೊ ಇದು ಭೂಮಿಕಾ ಎಲ್ಲ ಮಂಗಳೂರಲ್ಲಿ ಶೂಟಿಂಗ್ ನಡೀತು. ಇಟ್ ವಾಸ್ ಲೈಕ್ ದ್ಯಾಟ್. ಸೊ ಅಲ್ಲಿ ನಾನು ಕಲಿತೆ ವಾಟ್ ಇಸ್ ಕ್ಯಾಮ್ರಾ ವರ್ಕ್, ಹೇಗೆ ನಾವು ಪ್ರೆಸೆಂಟೇಬಲ್ ಆಗಿರಬೇಕು ಕ್ಯಾಮ್ರಾದಲ್ಲಿ, ವಾಟ್ ಇಸ್ ಲೈಟ್, ನಾವು ಹೇಗೆ ತಗೊಳ್ಬೇಕು ಲೈಟ್ಸನ್ನು, ವಾಟ್ ಆರ್ ದ ಡಿಫ್ರೆಂಟ್ ಐ ಮೀನ್ ಪೋಶ್ಚರ್ಸ್, ಡಿಫ್ರೆಂಟ್ ಟೋನಿಂಗ್, ನಾವು ಹೆಂಗೆ ಎಕ್ಸ್ಪ್ರೆಷನ್ಸ್ ಡಿಫ್ರೆಂಟಾಗಿ ಕೊಡಬೇಕು, ದಿಸ್ ಇಸ್ ಆಲ್ ಕಲಿಯುವಾಗ. ಓಕೆ, ಅಷ್ಟು ಎಷ್ಟು ದುಡ್ಡ ಸೇವ್ ಮಾಡಿದರೆ ಎಷ್ಟು ಮನೆ ಕೊಟ್ಟು ಕಳಿಸಿದ್ರಿ?